ನಮಸ್ತೆ ಸ್ನೇಹಿತರೆ ನೋಡಿ ಇದು ಇನ್ಸುಲಿನ್ ಗಿಡ ಇನ್ಸುಲಿನ್ ಗಿಡ ಅಂತ ಹೇಳಿದಾಗಲೇ ನಿಮಗೆ ಗೊತ್ತಾಗತ್ತೆ ಇದನ್ನು ಶುಗರ್ ಎಲೆ ಅಂತ ಕೂಡ ಕರೀತಾರೆ ಸಕ್ಕರೆ ಕಾಯಿಲೆಯವರಿಗೆ ಬೇಕಾಗಿರುವಂತಹ ದೇಹಕ್ಕೆ ಅಗತ್ಯವಾಗಿ ಬೇಕಾಗಿರುವಂತಹ ಇನ್ಸುಲಿನ್ ಪೂರೈಕೆ ಮಾಡುವಲ್ಲಿ ಈ ಗಿಡದ ಎಲೆಗಳು ಪ್ರಮುಖ ಪಾತ್ರ ವಹಿಸುತ್ತೆ ಹಾಗಾದರೆ ಇದನ್ನು ಸೇವನ ಮಾಡೋದು ಹೇಗೆ ಅತಿ ಹೆಚ್ಚು ಸಕ್ಕರೆಯ ಅಂಶ ಇರುವವರು ಇದನ್ನು ದಿನನಿತ್ಯ ಒಂದು ಎಲೆಯನ್ನು ಒಂದು ಎಲೆಯನ್ನು ದಿನನಿತ್ಯ ಸೇವನ ಮುಂಜಾನೆ ಖಾಲಿ ಹೊಟ್ಟೆಯಲ್ಲಿ ಸೇವನ ಮಾಡ್ತಾ ಬಂದರೆ ಸಾಕು ನಿಮಗೆ ಆ ದೇಹಕ್ಕೆ ಅಗತ್ಯವಾಗಿರುವಂತಹ ಇನ್ಸುಲಿನ್ನ ಇದು ಪೂರೈಕೆ ಮಾಡೋದ್ರ ಜೊತೆಗೆ ರಕ್ತದಲ್ಲಿರುವ ಸಕ್ಕರೆಯ ಅಂಶವನ್ನು ಕಡಿಮೆ ಮಾಡಿ ಸಹಜವಾದ ಜೀವನದ ಚಟುವಟಿಕೆಗೆ ಸಕ್ಕರೆಯ ಕಾಯಿಲೆಯವರಿಗೆ ಇದು ಅನುಕೂಲವಾಗಿ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತದೆ ಹಾಗಾದ್ರೆ ಈ ಎಲೆ ಹೇಗಿದೆ ಹುಳಿ ಹುಳಿಯಾಗಿರುವಂತಹ ರುಚಿಕರವಾಗಿರುವಂತಹ ಈ ಎಲೆಗಳನ್ನು ನಾವು ಕೂಡ ಸಹಜವಾಗಿ ಉಳಿದವರು ಕೂಡ ಬಳಕೆ ಮಾಡಬಹುದು ತಂಬುಳಿ ಮಾಡಬಹುದು ಹುಳಿ ಮಾಡಬಹುದು ಹಾಗೆ ಏನು ತಂಬುಳಿಯ ಜೊತೆಗೆ ಪಲ್ಯಗಳನ್ನು ಕೂಡ ಮಾಡಿ ಸೇವನೆ ಮಾಡಬಹುದು ಇದು ಹುಳಿ ಅಂಶ ಇರೋದ್ರಿಂದ ಚೊಗರಾಗಿರುವಂತಹ ಮೆಂತೆ ಸೊಪ್ಪು ಇಂತಹ ಹುಳಿ ಅಂಶ ಇರುವ ಈ ಎಲೆಯನ್ನು ಚೊಗರಿರುವ ಎಲೆಯ ಜೊತೆಗೆ ಬೆರಕೆ ಸೊಪ್ಪಿನಲ್ಲಿ ಹೆಚ್ಚಾಗಿ ಬಳಸಿದರೆ ರುಚಿಕರವಾಗಿರುತ್ತೆ ನೋಡ್ಕೊಳ್ಳಿ ಮಾಡ್ಕೊಳ್ಳಿ ಬಳಸ್ಕೊಳ್ಳಿ ಸ್ನೇಹಿತರೆ ಎಲ್ಲರಿಗೂ ಅಗತ್ಯವಾಗಿ ಈ ಎಲೆಗಳು ಸಹಕಾರಿಯಾಗಿ ದೇಹಕ್ಕೆ ಬೇಕಾಗಿರುವಂತಹ ವಿಟಮಿನನ್ನು ಹಾಗೆ ಅಗತ್ಯವಾಗಿರುವಂತಹ ಜೀವಸತ್ವವನ್ನು ನೀಡುವಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಇದೆ ಇನ್ಸುಲಿನ್ ಇನ್ಸುಲಿನ್ ಎಲೆಗಳನ್ನು ಖಂಡಿತವಾಗಿಯೂ ನೀವು ಕೂಡ ಬಳಸಿ ಅಂತ ಹೇಳ್ತಾ ಸಕ್ಕರೆ ಕಾಯಿಲೆಯವರಂತೂ ಖಂಡಿತವಾಗಿಯೂ ಮನೆಯಲ್ಲಿ ಇದನ್ನ ಬೆಳೆಸ್ಕೊಳ್ಳಿ ಬಳಸಿ ಧನ್ಯವಾದಗಳು